ಸುಗಂಧದಿಂದ ಕೂಡಿದಂತ ಸುಸಜ್ಜಿತವಾದಂತಹ ಸಜ್ಜಾಗ್ರಹದಲ್ಲಿ ಸುಹಾಸಿನಿಯಾದಂತ ನಾನು ಶಯನಿಸಿದ್ದೆ. ಎಚ್ಚೆತ್ತು ನೋಡ್ತಾ ಇದ್ದೇನೆ, ನಿನ್ನ ಕರ್ಮ ವಾಸನೆ ಬಂದದ್ದು. ಮೂಗು ಬಿಡ್ಲಿಕ್ಕೆ ಆಗುವುದಿಲ್ಲ, ಹಿಡ್ಕೋ. ಏನ್ ಹಿಡ್ಕೊಳ್ಳುವುದು? ಮೂಗನ್ನು ಎಲುಬಿನ ಹಂದರ, ಏ ಅಸ್ಥಿ ಪಂಜರ, ನಿನ್ನನ್ನು ಒಣಗಿ ಬಿಟ್ಟದ್ದು ಯಾರು ಅಂತ? ಯಾರು ನೀನು? Yeah.
ಯವಧರ್ಮರಾಯ ವರ ಕೊಟ್ಟು ಕಳಿಸಿದ್ದು ಅವನ ವರಕ್ಕೆ ನಿನ್ನ ಉತ್ತರ ಏನು ಹೇಳು? ಅಲ್ಲ, ವರ ಏನಂತ ಬೇಕಲ್ಲ, ರಂಬೆಯ ಸುಖ ಪಡಿ ಅಂತೇಳಿ. ರಂಬೆಯ ಸುಖವ? ಒಂದು ರಾತ್ರಿ ರಂಬೆಯ ಸುಖ ಅಂತ ಬೇಗ ಬಾ, ತಡ ಆಗ್ತದೆ. ಯಮನ ವರವ ನಿನಗೆ? ಹೌದು, ಸತ್ಯವೇ ಇದು. ಯಮಧರ್ಮರಾಯನೇ ಕೊಟ್ಟಂತ ವರ ಅಂತೆ ರಂಬೆಯ ಒಂದು ದಿನದ ಸುಖ. ಛೇ, ಎಂತ ಸಂದಿಗ್ಧ ಪರಿಸ್ಥಿತಿಗೆ ಒಳಗಾದ ನಾನಿಂದು. ಈ ಎಲುಬಿನ ಹಂದರಕ್ಕೆ ಸುಖವನ್ನು ಕೊಡುವುದಕ್ಕೆ ಸಾಧ್ಯ ಉಂಟಾ ಹೇಳಿ? ಒಂದು ವೇಳೆ ನಾನು ಕೊಡದೆ ಉಳಿದೆ ಅಂತಾದ್ರೆ ಯಮನ ವರಕ್ಕೆ ಚ್ಯುತಿ ಬರ್ತದೆ. ಹಾಗಾದ್ರೆ ಯಾಕೆ ಈ ರೀತಿಯ ವರವನ್ನು ಯಮ ಕೊಟ್ಟಿರಬಹುದು? ಏನೋ ಮುಂದಾಗ್ಲಿಕ್ಕೆ ಇದೆ ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತಾ ಇದೆ ಇಲ್ಲಿ. ಏನ್ ಮಾಡ್ಲಿ ನಾನೀಗ? ಏನ್, ಹಾ ಹಾ, ಓ ಪ್ರೇತವೇ, ಯಾವುದು ಭೂಲೋಕದ ಭಾಷೆ? ಮತ್ತೆ ಹಾಗಲ್ಲ, ನೀನು ಕೇಳಿದಾಗಲ್ಲ ಸುಖ ಕೊಡ್ಲಿಕ್ಕೆ ಆಗ್ತದೆ ಹೇಳು. ಸುಖವನ್ನು ನಾವು ಪಡಿತೇವೆ ಅಂತ ಆದ್ರೆ ಅದರ ಅನುಭವ ಎನ್ನುವುದು ಪಡೆಯಬೇಕು, ಅದು ಮುಖ್ಯವಾಗಿರ್ತದೆ. ಹೌದಾ? ಈ ಎಲುಬಿನ ಹಂದರಕ್ಕೆ ನಾನು ಸುಖ ಕೊಟ್ರೆ ನಿನ್ಗೆ ಏನ್ ಅನುಭವ ಆಗ್ತದೆ ಎನ್ನುವುದು ಬೇಕಲ್ಲ. ನೋಡುವ ಒಂದು ಹೊಸ ಪ್ರಯೋಗ ನೋಡುವ ಪ್ರಯೋಗ ನಿನ್ನ ಕರ್ಮ ತಲೆಬಿಸಿಲ್ಲ. ಹೆಣ್ಣಿನ ಸುಖ ಅಂತ ಹೇಳಿದ್ರೆ ಏನಂತ ಭಾವಿಸಿಕೊಂಡೆ ನೀನು? ಏನು, ಪಂಚ ಇಂದ್ರಿಯಗಳಿಗೂ ಒಮ್ಮೆಲೆ ಸುಖವನ್ನು ಕೊಡುವ ಯೋಗ್ಯತೆ ಇರುವುದು ಅದು ಹೆಣ್ಣಿನಲ್ಲಿ ಮಾತ್ರ. ಯಾರು ಹೇಳಿದ್ದು? ಪಂಚೇಂದ್ರಿಯಗಳಿಗೆ ಸುಖ ಕೊಡೋದಕ್ಕೆ ಹೆಣ್ಣೇ ಬೇಕಾಗಿಲ್ಲ. ಮತ್ತೆ ಅಂಗಡಿಯಲ್ಲಿ ಮಾರಲ್ಪಡುವ ಸಾಮಾನ್ಯ ಒಂದು ಚಕ್ಲಿಗೂ ಆ ಯೋಗ್ಯತೆ ಉಂಟು. ಒಂದು ತಿನಿಸು? ಹೌದು, ಭೂಲೋಕದಲ್ಲಿ ಅದು ಹೆಚ್ಚಾಗಿ ಬಳಕೆ ಆಗ್ತದೆ. ನನಗೆ ಗೊತ್ತಿಲ್ಲ, ನೋಡು ಹೇಳು. ಈಗ ಪಂಚೇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮ ಅಲ್ವಾ? ಅಂಗಡಿಯಲ್ಲಿ ಇರುವ ಚಕ್ಲಿಯನ್ನು ಹೀಗೆ ತಗೊಂಡು ನೋಡು, ಉರುಟು ಉರುಟು ಕಣ್ಣಿಗೆ ಆನಂದವನ್ನು ಉಂಟು ಮಾಡ್ತದೆ, ನೇತ್ರಾನಂದ. ಹಾಗೆ ಅದನ್ನು ಹೋಗಿ ಮೂಸು, ಆಗ ಮೂಗಿಗೆ ಆನಂದವನ್ನು ಉಂಟು ಮಾಡ್ತದೆ. ಆಮೇಲೆ ಬಾಯಿಗಾಕಿ ಆಗಿ ಕರು ಕುರು ಎನ್ನುವ ಶಬ್ದ ಕಿವಿಗೆ ಇಂಪಾಗ್ತದೆ. ಅದೀತ ಅದೀತ ಹೋದಾಗ ನಾಲಿಗೆಗೆ ರುಚಿ ಕೊಡ್ತದೆ. ನಾಲ್ಕು ಇಂದ್ರಿಯಗಳಿಗಾಯಿತು, ಚರ್ಮಕ್ಕೆ? ಚರ್ಮಕ್ಕೆ ಏನನ್ನುವ ಸಮಸ್ಯೆ ಅಲ್ವಾ? ಜೋರು ತುರಿಸಿದಾಗ ಚಕ್ಕುಯ ಮುಳ್ಳಿಂದ ಪರ್ರ ಪರ್ರ ಎಳೆದ್ರಾಯ್ತು. ಎಂತ ಸುಖ ಮಾರೈತಿಯೇ, ಎಷ್ಟು ಒಳ್ಳೆ ಅನುಭವದ ಮಾತನಾಡ್ತಾ ಇದೀಯ. ಭೂಲೋಕದಲ್ಲಿ ಇದೆಲ್ಲ ಅನುಭವ ಇದೆ. ಯಾವುದೋ ಒಂದು ಭೂಲೋಕದಲ್ಲಿ ಸಿಗುವಂತ ತಿನಿ ಸಿಗು ಹೆಣ್ಣಿಗೂ ಸಮಾನ ಅಂತ ಭಾವಿಸಿಕೊಂಡೆ. ನೀನು ಪಂಚೇಂದ್ರಿಯಗಳಿಗೆ ಸುಖ ಕೊಡೋದಕ್ಕೆ ಹೆಣ್ಣೆ ಸಮರ್ಥಳೆ ಅನ್ನೋದಕ್ಕೆ ನಾನು ಮತ್ತೊಂದು ಉದಾಹರಣೆ ಉಪಮೆ ಕೊಟ್ಟೆ. ಈಗ ಪಂಚ ಇಂದ್ರಿಯಗಳಿಗೂ ಸುಖ ಬೇಕಾದ್ರೆ ನಿನ್ನ ದೇಹ ಎನ್ನುವುದು ಶುದ್ಧವಾಗಬೇಕು. ಅದಕ್ಕೆ ಪಂಚೇಂದ್ರಿಯ ಭರಿತವಾದಂತ ದೇಹ ನಿನ್ನದಾಗಬೇಕಾದ್ರೆ ಪಂಚಾಕ್ಷರಿಯ ಮಂತ್ರವನ್ನು ನೀನು ಪಠಿಸಬೇಕು. ಅಂದ್ರೆ ಪಂಚಾಕ್ಷರಿಯ ಮಂತ್ರವನ್ನು ಪಂಚಕೋಟಿಯ ಸಂಖ್ಯೆ ಪಠಿಸಿದ್ರೆ ನಿನ್ನ ದೇಹ ಎನ್ನುವುದು ಶುದ್ಧವಾಗ್ತದೆ. ಪಂಚೇಂದ್ರಿಯ ಭರಿತವಾದಂತ ದೇಹ ನಿನ್ನದಾಗ್ತದೆ, ಆವಾಗ ನನ್ನ ಸುಖವನ್ನು ನಿನಗೆ ನಾನು ಕೊಡ್ತೇನೆ. ಈಗ 5 ಕೋಟಿ ಹೇಳಲಿಕ್ಕೆ ಎಷ್ಟು ಸಮಯ ಉಂಟು? ಭೂಲೋಕದಲ್ಲಿ ಕೋಟಿ ಕೋಟಿ ವಿಷಯವನ್ನು ಕೇಳಿ ಈಗ ಸಾಕಾಗಿ ಹೋಗಿದೆ ನನಗೆ, ಗತಿ ಗಂಡಾಂತರ ಇಲ್ಲ ಅಂತ ಆಗಿದೆ. ಈಗ 5 ಕೋಟಿ ಹೇಳಲಿಕ್ಕೆ ತುಂಬಾ ಸಮಯ ಬೇಕು. ಈಗ ಕಾಲಮಿತಿಯಲ್ಲಿ ಇದೆಲ್ಲ ವ್ಯವಹಾರ ಆಗುವುದು. 5 ಕೋಟಿ ಅಂತ ಒಂದು ಸಣ್ಣ ಚೀಟಿಯಲ್ಲಿ ಬರ್ಕೊಟ್ರೆ ಆಗ್ತದಾ? ನಿನಗೆ ಪಂಚಾಕ್ಷರಿ ಅಂತ ಹೇಳಿದ್ರೆ ಏನಂತ ಗೊತ್ತುಂಟ? ಇಲ್ಲ. ನಮ ಶಿವಾಯ, ಎಲ್ಲವೂ ಓಂಕಾರ ತತ್ವದಲ್ಲಿ ಅಡಕವಾದ ಕಾರಣ ಅದುವೇ ಓಂ ನಮ ಶಿವಾಯ. ಈ ಪಂಚಾಕ್ಷರಿಯ ಮಂತ್ರವನ್ನು ನೀನು ಪಂಚಕೋಟಿಯ ಸಂಖ್ಯೆ ಪಠಿಸಬೇಕು. ಅದಕ್ಕೆ ಹಾಗೆ ಬರೆದು ಹೇಳಬೇಕು. ನೀನು ಹೇಳಿದ್ರೆ ಮಾತ್ರ ನನ್ನ ಸುಖ ಎನ್ನುವುದು ನಿನಗೆ ಸಿಗ್ತದೆ. ಹೆಣ್ಣುಮಕ್ಕಳು ಇದೇ ಸಂದರ್ಭದಲ್ಲಿ ಗಂಡು ಮಕ್ಕಳನ್ನೆಲ್ಲ ಸೋಲಿಸಲು ನೋಡು, ಇದರಲ್ಲೂ ನಿನಗೆ ಅನುಭವ ಆಗಿದೆ ಅಂತ. ಹೌದು, ಭೂಲೋಕದಲ್ಲಿ ಗೊತ್ತಾಗ್ತದೆ ನೀನು ನೋಡುವಾಗ. ಪ್ರೇತ ಬಂದು ಯಮನಲ್ಲಿ ರಂಬೆಯ ಸುಖ ಬೇಕು ಅಂತ ನೀನು ಬಯಸ್ತೀಯ ಅಂತ ಆದ್ರೆ ನೀನು ಬಹಳ ರಸಿಕ ಅಂತ ಕಾಣ್ತದೆ. ನಾನು ನಾನಾಗಿಯೇ ಬಂದದಲ್ಲ, ನನ್ನ ಹಣೆಯಲ್ಲಿ ಬರೆಯುವವರೇ ಹಾಗೆ ಬರೆದಿದ್ದಾರೆ, ರಂಬೆದಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ಇಲ್ಲದ್ರೆ ಊರು ಶಿದ್ದಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾನು ಹೇಳಿದಾಗ ನೀನ್ ಹೇಳುದು ಆಯ್ತು, ಅದಿತ್ತ ನಾನು ಹೇಳಿಕೊಡ್ತೇನೆ, ಕುಳಿತುಕೋ.